ಸೊ ವೆಲ್ಕಮ್ ಟು ಮೈ ಕಾರ್. ನನ್ ಸ್ವಲ್ಪ ಸಡನ್ ಟ್ರಿಪ್ ಗಳನ್ನ ಪ್ಲಾನ್ ಮಾಡೋದು ಜಾಸ್ತಿ, ಬಿಸಿಯಾಗಿಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಮೈ ಮಿನಿ ಫ್ಲಾಸ್ಕ್. ಹುಡುಗಿ ಅಂದ್ಮೇಲೆ ಕ್ಲಿಪ್ಪು, ರಬ್ಬರ್ ಬ್ಯಾಂಡ್ ಇದೆಲ್ಲ ಕಾಮನ್. ಸೊ ಬಟ್ಟೆಗಳು, ಅಮ್ಮನ ಟಿಫಿನ್ ಕ್ಯಾರಿಯರ್ ಅಂತ ಹೇಳ್ಬೋದು. ಇಲ್ಲಿ ಒಂದಷ್ಟು ಸ್ಲಿಪ್ಪರ್ ಗಳಿರುತ್ತೆ. ಲೈಫ್ ಇಸ್ ಶಾರ್ಟ್ ಬಟ್ ದ ಜರ್ನಿ ಇಸ್ ಲಾಂಗ್. ನಮ್ಮ ಲೈಫ್ ಎಷ್ಟೇ ಚಿಕ್ಕದಾಗಿದ್ರೂ ನಾ ಹೋಗೋ ಜರ್ನಿ ಮಾತ್ರ ತುಂಬ ದೂರ ಇರುತ್ತೆ. ನಮ್ಮ ಲೈಫ್ ಜರ್ನಿನ ಒಂದ್ ಕಡೆ ರೀಚ್ ಮಾಡಿಸೋದು ನಮ್ಮ ಡೆಸ್ಟಿನಿ, ಬಟ್ ನಮ್ಮ ಎವ್ರಿ ಡೇ ಜರ್ನಿನ ಇನ್ನೊಂದು ಕಡೆ ರೀಚ್ ಮಾಡಿಸೋದು ನಮ್ಮ ಕಾರ್. ಸೊ ಮೈ ಕಾರ್ ಇಸ್ ಮೈ ಪಾರ್ಟ್ ಆಫ್ ಜರ್ನಿ. ಇವತ್ತು ನನ್ನ ಕಾರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ತೀನಿ, ಬನ್ನಿ. ಸೊ ವೆಲ್ಕಮ್ ಟು ಮೈ ಕಾರ್. ನನ್ನ ಕಾರ್ ಒಂಥರ ನನಗೆ ಎರಡನೇ ಮನೆ ಇದ್ದ ಹಾಗೆ. ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಸಡನ್ ಟ್ರಿಪ್ಗಳನ್ನ ಪ್ಲಾನ್ ಮಾಡೋದು ಜಾಸ್ತಿ, ಹಾಗಾಗಿ ಮನೆಗೆ ಹೋಗಿ ಬಟ್ಟೆ ತೊಗೊಂಡೋಗ್ಬೇಕು ಅಥವಾ ಮನೆಗೆ ಹೋಗಿಬಿಟ್ಟು ನಾನು ಏನಾದರೂ ಐಟಮ್ಸ್ ತೊಗೊಂಡೋಗ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ, ಯಾಕಂದರೆ ಎಲ್ಲ ನನ್ನ ಕಾರಲ್ಲಿ, ನನ್ನ ಡಿಕ್ಕಿಯಲ್ಲಿರತ್ತೆ. ಸೊ ಹಾಗಾಗಿ ಇದನ್ನು ನಾನು ಸೆಕೆಂಡ್ ಮನೆ ಅಂತ ಕನ್ಸಿಡರ್ ಮಾಡ್ತೀನಿ. ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಮಧ್ಯಾಹ್ನ ರಿಲ್ಯಾಕ್ಸ್ ಮಾಡಬೇಕು ಅಂದರೆ ನಾನು ಕಾರಲ್ಲೇ ಮಲ್ಕೊಳ್ತೀನಿ, ಹಾಗೆ ಎಲ್ಲಾದರೂ ಹೊರಗಡೆ ಹೋದಾಗ ನನ್ನ ಕಾರಲ್ಲೇ ರೆಸ್ಟ್ ಮಾಡ್ತಾ ಇರ್ತೀನಿ. ಸೊ ಈಗ ನನ್ನ ಕಾರಲ್ಲಿರುವಂಥ ಒಂದಷ್ಟು ಐಟಮ್ಸ್ಗಳನ್ನ ನಿಮಗೆ ತೋರಿಸ್ತೀನಿ, ನೋಡೋಣ ಏನೇನಿದೆ. ಸೊ ಟವಲ್ ಇಟ್ಕೊಂಡಿದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಈ ನಡುವೆ ಅಂತೂ ತುಂಬಾ ಬೇಕಾಗಿರುವಂಥದ್ದು ಸ್ಯಾನಿಟೈಸರ್. ಸೊ ಕಾರಿಗೆ ಬಂದ ತಕ್ಷಣವೇ ಸ್ಯಾನಿಟೈಸರ್ನ ಹೀಗೆ ಹಾಕ್ಕೊಂಡು ಕೂತ್ಕೊಳ್ಳೋದು ಅಭ್ಯಾಸ ಆಗ್ಬಿಡಿದೆ. ಆ್ಯಂಡ್ ಹಾಂ, ಇಲ್ಲೊಂದಿದೆ, ಯಾರಿದು ಸ್ಮೈಲಿ ಗುಂಡ. ಕಾಫಿ ಟೀ ಅಂದರೆ ತುಂಬ ಇಷ್ಟ ನನಗೆ. ಸೊ ಅದನ್ನು ಬಿಸಿಯಾಗಿಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಮೈ ಮಿನಿ ಫ್ಲಾಸ್ಕ್. ಅಂದರೆ ಲಾಂಗ್ ಡ್ರೈವ್ ಎಲ್ಲ ಹೋಗಬೇಕಾದ್ರೆ ಟೀ ಕಾಫಿ ಇದರಲ್ಲಿ ಫಿಲ್ ಮಾಡಿಕೊಂಡು ತಗೊಂಡು ಹೋಗ್ತೀನಿ. ಸೊ ಇದು ನನಗೆ ಇಡೀ ಜರ್ನಿಯಲ್ಲಿ ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಾಸ್ಕ್ ನಿಮಗೆ ಗೊತ್ತೇ ಇದೆ, ಒಂದು ಕೋವಿಡಿಂದಾಗಿ ನಾವು ಮಾಸ್ಕ್ನ ಕಂಪಲ್ಸರಿ ಯೂಸ್ ಮಾಡಲೇಬೇಕು, ಹಾಗಾಗಿ ಮಾಸ್ಕ್ನ ನಾನು ಕಂಪಲ್ಸರಿ ತೊಗೊಂಡು ಹೋಗೇ ಹೋಗ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಚಾರ್ಜರ್ ಕೇಬಲ್ ವೈರ್ ಇದೆ, ಇದು ಎಲ್ರಿಗೂ ಗೊತ್ತೇ ಗೊತ್ತು. ಈಗ ಊಟ ಮಾಡದಿದ್ರೂ ಪರವಾಗಿಲ್ಲ, ಫೋನಿಗೆ ಚಾರ್ಜ್ ಅಂತೂ ಯಾರೂ ಮರೆಯಲ್ಲ. ಸೊ ಹಾಗಾಗಿ ಚಾರ್ಜರ್ ಕಂಪಲ್ಸರಿ ನನ್ನ ಕಾರಲ್ಲಿ ಇದ್ದೇ ಇರುತ್ತೆ. ಕ್ಲಿಪ್, ಹುಡುಗಿ ಅಂದಮೇಲೆ ಕ್ಲಿಪ್ಪು, ರಬ್ಬರ್ ಬ್ಯಾಂಡ್ ಇದೆಲ್ಲ ಕಾಮನ್ನು. ಸೊ ಕಾರಲ್ಲಿ ಒಂದು ಎರಡು ಮೂರು ಇಟ್ಕೊಂಡಿರ್ತೀವಿ ಅರ್ಜೆಂಟಿಗೆ ಬೇಕಾಗತ್ತೆ ಅಂತ ಹೇಳಿ. ಓಕೆ, ಇಲ್ಲೇನಿದೆ ನೋಡೋಣ. ಇಲ್ಲಿದೆ ಮೇನ್ ಪಾಯಿಂಟ್, ಶೇಡ್ಸ್. ಬಿಸಿಲು ಇರುತ್ತೆ, ಕಾಮನ್ ಆಗಿ ಹೊರಗಡೆ ಹೋಗ್ತಾ ಇರ್ತೀವಿ, ಶೇಡ್ಸ್ ಬೇಕೇ ಬೇಕು. ಸೊ ಒಂದು ಶೇಡ್ ಇದೆ. ಬಿಸ್ಕೆಟ್, ಅರ್ಜೆಂಟಿಗೆ ಏನಾದರೂ ಮಂಚ್ ಮಾಡಬೇಕಂತ ಅನಿಸುತ್ತೆ, ಊಟ ಏನೂ ಸಿಗದೇ ಇದ್ದ ಕಾರಣ ಇದನ್ನು ಒಂದು ಕಾರಲ್ಲಿ ಇಟ್ಕೊಂಡ್ರೆ ಸೇಫ್ಟಿ ಸೈಡು ಆ ಟೈಮಿಗೆ ಆ ಕ್ಷಣಕ್ಕೆ ನಮಗೆ ಸ್ವಲ್ಪ ಸಮಾಧಾನ ಕೊಡುತ್ತೆ. ಸೊ ಹಾಗಾಗಿ ತಿನ್ನುವಂಥ ಐಟಮ್ ಒಂದಿರುತ್ತೆ. ಆಮೇಲೆ ಲಿಪ್ಸ್ಟಿಕ್ ಇದೆ, ಸೊ ಲಿಪ್ಸ್ಟಿಕ್ ಆನ್ ಗೋ ಅಲ್ಲಿ ಯೂಸ್ ಮಾಡೋದಕ್ಕೆ. ಸೊ ಒಂದಲ್ಲ ಎರಡು ಲಿಪ್ಸ್ಟಿಕ್ ಇದೆ, ಜೊತೆಗೆ ಮಸ್ಕಿಟೋ ಕಿಲ್ಲರ್. ಸೊ ಇದು ಇದ್ರ ಅಭ್ಯಾಸ ನನಗೆ ಯಾಕಿದೆ ಅಂತ ಹೇಳ್ತೀನಿ. ನಾವು ಮುಂಚೆ ಕಾರಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ, ಅವಾಗ ಸಿಕ್ಕಾಪಟ್ಟೆ ಸೊಳ್ಳೆ, ಕಾರ್ ಒಳಗಡೆ ಕೂತ್ಕೊಂಡ್ರು ಕಾರ್ ಹೊರಗಡೆ ಕೂತ್ಕೊಂಡು ತುಂಬ ಸೊಳ್ಳೆ ಕಾಟಗಳು ಇದ್ದೇ ಇರ್ತಾ ಇತ್ತು. ಸೊ ಅವಾಗಿಂದ ಆಗಿರುವಂಥ ಅಭ್ಯಾಸ ಇದು, ಒಂದು ಓಡಾಮಾಸು ಅಥವಾ ಇದನ್ನ ಇಟ್ಕೊಳ್ಳೋ ಅಭ್ಯಾಸ ಅವಾಗಿಂದ ಇದೆ. ಸೊ ಒಂದು ಬ್ಯಾಗಲ್ಲಿ ಇರುತ್ತೆ, ಒಂದು ಇಲ್ಲೂ ಇರುತ್ತೆ. ಆಮೇಲೆ ನಂಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗ್ತಾ ಇರುತ್ತೆ, ಹಾಗಾಗಿ ಈ ಥರದ್ದೊಂದು ಇನ್ಹೇಲರ್ ಇಟ್ಕೊಂಡಿದ್ದೀನಿ. ಸೊ ನನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಇನ್ನೊಂದಷ್ಟು ಐಟಮ್ಸ್ಗಳಿದೆ. ಇದು ನನ್ನ ವಾಟರ್ ಬಾಟಲ್, ಸೊ ವಾಟರ್ ಬಾಟಲ್ ನನ್ನ ರೈಟ್ ಹ್ಯಾಂಡ್ ಸೈಡಲ್ಲೇ ಇರುತ್ತೆ, ಜೊತೆಗೆ ಇನ್ನೊಂದು ಸ್ಪೆಕ್ಸ್ ಇದೆ, ಸ್ಪೇರ್. ನನ್ನ ಫೇವ್ರೇಟ್ ಬಗ್ಗೆ ನಿಮ್ಗೆ ಹೇಳಬೇಕು, ಸೊ ಈ ಕಾರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಲ್ಲೂ ದೇವ್ರ ಫೋಟೋ ಇಲ್ಲ. ಹಾಗಂತ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ದೇವ್ರ ಮೇಲೆ ನಂಬಿಕೆ ಇದೆ, ಹಾಗೆ ತುಂಬ ನಂಬ್ತೀನಿ ಕೂಡ. ಬಟ್ ಈ ಕಾರಲ್ಲಿ ನಾನು ಈ ಡ್ರೀಮ್ ಕ್ಯಾಚರ್ನ ಯಾಕೆ ಹಾಕಿದ್ದೀನಿ ಅಂದರೆ, ಒಂದು ನನ್ನ ಜರ್ನಿ ಕೂಡ ಪಾಸಿಟಿವ್ ಆಗಿರಲಿ,
ಈ ಜರ್ನಿ ಚೆನ್ನಾಗಾಗಲಿ ಅಂತ ನಂಬಿಕೆ ಇಟ್ಕೊಂಡು, ಈ ನಂಬಿಕೆ ಜೊತೆಗೆ ಈ ಪಾಸಿಟಿವ್ ವೈಬ್ನ ಇಟ್ಕೊಂಡು ನಾನು ಕಾರ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಈ ಡ್ರೀಮ್ ಕ್ಯಾಚರ್, ಸೊ ದಿಸ್ ಇಸ್ ಮೈ ಹೋಪ್. ಸೊ ಈ ಕಾರ್ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಜಾಗನ ನಿಮಗೆ ತೋರಿಸ್ಬೇಕು. ಈ ಡ್ಯಾಶ್ಬೋರ್ಡಲ್ಲಿ ಒಂದಷ್ಟು ವಿಚಾರಗಳಿದೆ. ಸೊ ಒಂದು ಇನ್ನೊಂದು ಮಾಸ್ಕ್ ಇದೆ. ಇದು ಯಾರಾದರೂ ಬರ್ತಾರಲ್ಲ ಮಾಸ್ಕ್ ಇಲ್ಲದೆ ಅಂಥವ್ರಿಗೆ ಕೊಡೋದಕ್ಕೆ ಅಂತ ಒಂದು ಸ್ಪೇರ್ ಮಾಸ್ಕ್ ಇರೋಂಥ ಜಾಗ. ಇದೇನು ಗೊಂಬೆಯಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಅಂತೆನಾ? ಇದು ಗೊಂಬೆ ಅಲ್ಲ, ಇದು ಫ್ಯಾನ್, ಪೋರ್ಟಬಲ್ ಫ್ಯಾನ್. ಸೊ ಕುತ್ಕೊಂಡಾಗ ಒಬ್ಬರೇ ಇದ್ದಾಗ ಯೂಸ್ ಮಾಡ್ಬೋದು ಅಂತ ಫ್ಯಾನ್ ಇಟ್ಕೊಂಡಿದ್ದೀನಿ. ಇದು ಸೊ ನಮ್ಮನೇಲಿ ನಾಯಿ ಮರಿಗಳಿದೆಯಲ್ಲ, ನಾಯಿ ಮರಿಗಳಿರೋ ಕಾರಣ ನಾವು ಈ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿದ್ರೆ ಅಥವಾ ಬೇರೆ ಯಾವುದಾದ್ರೂ ಸ್ವಲ್ಪ ಡಾರ್ಕ್ ಕಲರ್ ಡ್ರೆಸ್ ಹಾಕಿದ್ರೆ, ಸೊ ನಮ್ಮನೆ ನಾಯಿ ಮರಿ ಕೂದಲುಗಳೇ ಇರುತ್ತೆ, ಹಾಗಾಗಿ ಇದನ್ನು ರೋಲರ್ನ ಯೂಸ್ ಮಾಡ್ತೀವಿ ನಾವು. ಇದನ್ನು ಈ ಥರ ಸ್ಟಿಕ್ಕರ್ ತೆಗೆದ್ಬಿಟ್ಟು ನಾವು ಡ್ರೆಸ್ಗೆ ಥರ ರೋಲ್ ಮಾಡಿಕೊಂಡ್ರೆ ಸ್ವಲ್ಪ ಇರೋದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕಾರಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಬುಕ್ ಇದೆ. ಸೊ ಯಾವಾಗಲಾದರೂ ಒಬ್ಬಳೇ ಕುತ್ಕೊಂಡಾಗ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಬುಕ್ ಬೇಕಾಗುತ್ತೆ ಅಂತ ರೀಡಿಂಗ್ ಬುಕ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು, ಸ್ವಲ್ಪ ನನಗೆ ಮೆಮೊರಿ ಪವರ್ ತುಂಬಾ ಕಡಿಮೆ, ಹಾಗಾಗಿ ಏನು ಮಾಡ್ತೀನಿ ಆವಾಗವಾಗ ಒಂದಷ್ಟನ್ನು ನೋಟ್ ಮಾಡಿ ಇಟ್ಕೊಳ್ತೀನಿ. ಸೊ ನೋಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಈ ಬುಕ್ಕು ಜೊತೆಗೆ ಒಂದು ಪೆನ್ ಬೇಕಲ್ಲ ನೋಟ್ ಮಾಡಿ ಇಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಪೆನ್ನು, ಬುಕ್ಕು, ಹಾಂ ಪರ್ಫ್ಯೂಮ್. ಸೊ ಪರ್ಫ್ಯೂಮ್ ಯಾಕೆ ಅಂತ ಹೇಳಿದ್ರೆ ಕಾರಲ್ಲಿ ಒಂದು ಇಟ್ಕೊಂಡಿರ್ತೀನಿ, ಆಮೇಲೆ ಬ್ಯಾಗಲ್ಲಿ ಒಂದು ಇಟ್ಕೊಂಡಿರ್ತೀನಿ. ಸೊ ಬ್ಯಾಗಲ್ಲಿ ಅಕಸ್ಮಾತ್ ಬ್ಯಾಗ್ ಏನಾದರೂ ಚೇಂಜ್ ಮಾಡಿದಾಗ ಪರ್ಫ್ಯೂಮ್ ಮಿಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಕಾರಲ್ಲಿ ಒಂದು ಪರ್ಫ್ಯೂಮ್ ಇರಲಿ ಸೇಫ್ಟಿ ಸೈಡ್ಗೆ ಅಂತ ಹೇಳಿ ಒಂದು ಪರ್ಫ್ಯೂಮ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದೊಂದು ಕುಮ್, ಸುಮ್ಮನೆ ಸೇಫ್ಟಿಗೆ ಇಟ್ಕೊಂಡಿದ್ದೀನಿ, ಆ್ಯಂಡ್ ಚಿಕ್ಕ ಮಿರರ್ ಕೂಡ. ಸೊ ನೆಕ್ಸ್ಟ್ ಲೆಟ್ಸ್ ಗೋ ಬ್ಯಾಕ್. ಹಿಂದೆ ಸೀಟಲ್ಲಿ ಏನಿದೆ, ನಮ್ಮ ಡಿಕ್ಕಿಯಲ್ಲಿ ಏನಿದೆ ನೋಡೋಣ, ಬನ್ನಿ. ಸೊ ಇದು ನಮ್ಮ ಕಾರಿನ ಪ್ಯಾಸೆಂಜರ್ ಸೀಟ್. ಸೊ ಇಲ್ಲಿ ಏನೇನಿದೆ ಹುಡುಕೋಣ. ಇಲ್ಲಿ ಫ್ಯಾನ್ ಇದೆ, ಹಿಂದೆ ಇರೋರಿಗೂ ಶೆಕೆ ಆಗುತ್ತಲ್ಲ. ಐ ನೋ ಎ ಸಿ ಇದೆ ಅಂತ ಕೇಳ್ತೀರೋ, ಬಟ್ ಬೇಕಾಗುತ್ತಲ್ಲ ಸಮಟೈಮ್ಸ್. ಇಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಟ್ಯಾಬ್ಲೆಟ್ ಇದೆ, ಫಸ್ಟ್ ಏಡ್ ಬ್ಯಾಂಡೇಡ್ ಇದೆ. ಸೊ ಒಂದಷ್ಟು ಟ್ಯಾಬ್ಲೆಟ್ಸ್ಗಳಿದೆ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇಟ್ಟಿದ್ದೀವಿ. ಆ್ಯಂಡ್ ಒನ್ ಮೋರ್ ಮಾಸ್ಕ್. ಇವರು ಬರೀ ಸುಮ್ಮನೆ ಕುತ್ಕೊಂಡಿರೋ ಶೋ ಪೀಸ್ ಅಲ್ಲ, ಇವರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಹೇಗೆ ಅಂದರೆ ಚಳಿಗಾಲದಲ್ಲಿ ಇವರನ್ನ ನಾವು ಕಟ್ಕೊಳ್ತೀವಿ. ಸೊ ಹಾಗಾಗಿ ಸುಮ್ಮನೆ ಶೋಗೂ ಇರಲಿ ಮತ್ತು ಯೂಸು ಆಗ್ತಾರೆ ಅಂತ ಕಾರಲ್ಲಿ ಕೂರಿಸಿದ್ದೀವಿ ಹಿಂದೆ ಸೀಟಲ್ಲಿ. ಓಕೆ, ಈಗ ಡಿಕ್ಕಿ ಪಾರ್ಟಲ್ಲಿ ಏನಿದೆ ಅಂತ ನೋಡೋಣ, ಬನ್ನಿ. ಸೊ ಮನೆಯಲ್ಲಿ ಸ್ಟೋರೇಜ್ ಪ್ಲೇಸ್ ಅಂತ ಒಂದಿರುತ್ತೆ, ಹಾಗೆ ಈ ಕಾರಲ್ಲಿ ಈ ಪ್ಲೇಸು ನನ್ನ ಸ್ಟೋರೇಜ್ ಪ್ಲೇಸ್. ಈ ಸ್ಟೋರೇಜ್ ಪ್ಲೇಸಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಸೂಟ್ ಕೇಸ್ ಇರುತ್ತೆ, ನಾನು ಅವಾಗಲೇ ಹೇಳಿದಾಗೆ ಎಲ್ಲಾದರೂ ಹೋಗಬೇಕು, ಸಡನ್ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಸ್ಪೇರ್ ಬಟ್ಟೆಗಳಿರುತ್ತೆ, ಹಾಗೆ ಟೂತ್ ಬ್ರಷ್ ಇದೆಲ್ಲ ಇರುತ್ತೆ. ಸೊ ಬಟ್ಟೆಗಳು ಟ್ರಾವೆಲ್ ಮಾಡೋದಕ್ಕೆ. ಸೊ ಇಲ್ಲಿ ಒಂದಷ್ಟು ಸ್ಲಿಪ್ಪರ್ಗಳಿರುತ್ತೆ, ಹಾಂ. ಇಲ್ಲೂ ಕೂಡ ಒಂದು ಸ್ಪೇರ್ ಶೂ ಇದೆ. ಸ್ಲಿಪ್ಪರ್ ಬೇಕಾಗತ್ತೆ ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಕ್ಯಾಶುವಲ್ ಆಗಿ ಓಡಾಡೋದಕ್ಕೆ ಒಂದು ಸ್ಲಿಪ್ಪರ್ ಬೇಕಾಗತ್ತೆ. ಸೊ ಸ್ಲಿಪ್ಪರ್ ಇರುತ್ತೆ. ಸೊ ಇದು ಅಮ್ಮನ ಟಿಫಿನ್ ಕ್ಯಾರಿಯರ್ ಅಂತ ಹೇಳ್ಬೋದು. ಒಂದು ನ್ಯಾಪ್ಕಿನ್ ಹಾಕಿ ಟೀ ಗ್ಲಾಸ್ ಇಟ್ಟಿರ್ತಾರೆ, ಒಂದಷ್ಟು ಬಾಕ್ಸು, ಊಟದ ಸ್ಪೂನು ಇದೆಲ್ಲ ಇಟ್ಟಿರ್ತಾರೆ. ಸೊ ಯು ಕ್ಯಾನ್ ಸಿ. ಸೊ ಫುಡ್ಡು ಕೂಡ ಏನಾದರೂ ಕೊಟ್ಟು ಕಳಿಸಿರ್ತಾರೆ ಅಮ್ಮ ಮನೆಯಿಂದ. ಆಮೇಲೆ ಇದು ಆ್ಯಸ್ ಯೂಶುವಲ್ ಕಾರಿಗೆ ಸಂಬಂಧಪಟ್ಟಂಥ ಇನ್ನೊಂದು ಸ್ಟೆಪ್ನಿ ಟೈರ್. ಸೊ ಇದು ಕಾರಿಗೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟ್ಸ್. ಸೊ ಮಸ್ಟ್ ಆ್ಯಂಡ್ ಶುಡ್ ಕಾರಲ್ಲಿ ಆರ್ ಸಿ ಮತ್ತು ಪೊಲ್ಯೂಷನ್ ಟೆಸ್ಟು ಹಾಗೆ ಇನ್ಶೂರೆನ್ಸ್ ಇರಬೇಕು. ಸೊ ಅದರೆಲ್ಲ ಡಾಕ್ಯುಮೆಂಟ್ಸ್ ಸೆಟ್ ಇಲ್ಲಿದೆ. ಸೊ ಅಷ್ಟೇ, ನನ್ನ ಕಾರಲ್ಲಿರುವಂತಹ ಅಷ್ಟು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಐಟಮ್ಸ್ ಆಗಿರ್ಬೋದು ಎಲ್ಲ ನೀವು ನೋಡಿದ್ದೀರಾ. ಇದು ನನ್ನ ಎರಡನೇ ಮನೆಯಲ್ಲಿರುವಂತಹ ಐಟಮ್ಸ್ಗಳು. ಸೊ ನನಗೆ ಕಾರ್ ಕ್ರೇಸ್ ಬಗ್ಗೆ ಹೇಳಬೇಕು ಅಂದರೆ ನಂಗೆ ತುಂಬ ಕಾರ್ ಅಂದರೆ ಇಷ್ಟ, ತುಂಬ ಕ್ರೇಸ್ ಅಂತ ಏನಿಲ್ಲ, ಕಾರ್ ಅಂದರೆ ಇಷ್ಟ ಅಷ್ಟೇ. ಸೊ ನಾನು ಡ್ರೈವಿಂಗ್ ಕಲ್ತಿದ್ದು ಐ ಥಿಂಕ್ 16 ಇಯರ್ಸಲ್ಲೇ, 18 ಇಯರ್ಸ್ ಆದಮೇಲೆ ಡ್ರೈವಿಂಗ್ ಕಲಿಬೇಕು. ಬಟ್ ನಮ್ಮನೇಲಿ ಒಂದು ಪುಟ್ಟ ಕಾರ್ ಇತ್ತು, ವ್ಯಾಗನ್ ಅವ್ರ ಕಾರು.
ಸೊ ಆ ಕಾರಲ್ಲಿ ನಾನು ನಂಗೆ ಡ್ರೈವಿಂಗ್ ಕಲಿಬೇಕಂತ ಇಷ್ಟ ಆಗ್ತಾ ಇತ್ತು, ಯಾಕೆಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನನ್ನ ಕಸಿನ್ ಅಥವಾ ನಮ್ಮ ಅಣ್ಣನ ಯಾರಾದ್ರೂ ಕೇಳಲೇಬೇಕಾಗಿತ್ತು. ಸೊ ಆ ಕಾರಣಕ್ಕೆ ಇಲ್ಲ ನಾನೇ ಡ್ರೈವಿಂಗ್ ಕಲ್ತ್ಕೊಳ್ಳೋಣ ಅಂತ ಹೇಳಿ ಕದ್ದು ಮುಚ್ಚಿ ನಮ್ಮ ಮನೆಗೆ ಒಬ್ರು ಡ್ರೈವರ್ ಬರ್ತಿದ್ರು, ಅಣ್ಣನ ಹತ್ರ ನಾನು ಹೇಳಿಸ್ಕೊಳ್ತಾ ಇದ್ದೆ. ಒಂದು 4-5 ಸರಿ ಹೇಳಿಸ್ಕೊಂಡಿದ್ದೆ, ಅಂದರೆ ಫೀಲ್ಡ್ಗೆಲ್ಲ ಕರ್ಕೊಂಡೋಗಿ ಪಪ್ಪ ಹೇಳ್ಕೊಟ್ಟಿದ್ರು. ಅದಾದಮೇಲೆ ಸ್ವಲ್ಪ ಬ್ರೇಕ್ ಆಗಿತ್ತು, ಹೋಗಿರಲಿಲ್ಲ. ಸೊ 18 ಇಯರ್ಸ್ ಆದಮೇಲೆ ಕಾರ್ ಡ್ರೈವಿಂಗ್ ಕಲೀಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಒಂದು ಡ್ರೈವಿಂಗ್ ಕ್ಲಾಸ್ಗೆ ಹೋದೆ. ಸೊ ಆಲ್ಮೋಸ್ಟ್ 10-15 ಡೇಸ್ ಡ್ರೈವಿಂಗ್ ಕ್ಲಾಸಲ್ಲಿ ಕ್ಲಾಸಸ್ ತೊಗೊಂಡೆ. ಅಲ್ಲಿಗೆ ಒಂದು ಲೆವೆಲ್ಗೆ ಕಾರು ಓಡಿಸೋದಕ್ಕೆ ಬರೋದಕ್ಕೆ ಶುರುವಾಯಿತು. ಸೊ ಐ ರಿಮೆಂಬರ್ ಫಸ್ಟ್ ಟೈಮ್ ನಾನು ಕಾರ್ ತೊಗೊಂಡೋಗಿದ್ದು ನನ್ನ ಫಸ್ಟ್ ಸೀರಿಯಲ್ ಕೃಷ್ಣ ರುಕ್ಮಿಣಿ ಸೀರಿಯಲ್ಗೆ. ಒಂದಷ್ಟು ನನ್ನ ಕೇಳಿದ್ವಿ ಕಾರ್ ಬನ್ನಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ, ಎಲ್ಲರೂ ಬ್ಯುಸಿ 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 ಅಂತ ಹೇಳ್ತಾ ಇದ್ರು. ಆ ಟೈಮಲ್ಲಿ ತುಂಬ ಕೋಪ ಬಂದು ಯಾರೂ ಬರಲ್ಲ ನಮಗೋಸ್ಕರ ಅಂತೆಲ್ಲ ಅಂದ್ಕೊಂಡು, ಸೊ ಗಾಡಿ ತೊಗೊಂಡು ಹೋಗ್ಬೇಕಾದ್ರೆ ತುಂಬ ಭಯ ಭಯದಲ್ಲೇ ತೊಗೊಂಡು ಹೋಗ್ತಿದ್ದೆ. ಆ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಹೋಗ್ಬೇಕಾದ್ರೆ ಎಲ್ಲೋ ಒಂದು ಹಂಪಲ್ಲಿ ಹಿಂದೆ ಬಿಟ್ಬಿಟ್ಟೆ ಗಾಡಿನ. ಅಲ್ಲಿ ಸ್ವಲ್ಪ ಯಾರೋ ಜಗಳ ಥರ ಎಲ್ಲ ಮಾಡಿದ್ರು. ನಮ್ಮಮ್ಮ ಸ್ವಲ್ಪ ಅವರು ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ನಂಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇವಾಗ ಹೋಗೋದು ಹೋಗ್ಬಿಟ್ಟಿದ್ದೀನಿ, ಮತ್ತೆ ಬರೋದು ಹೆಂಗೆ, ಭಯ ನಮ್ಮಮ್ಮನ ಕೈಲಿ ಬಯಸ್ಕೋಬೇಕು ಅಥವಾ ಏನಾಗುತ್ತೋ ಅಂತ ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ಅವತ್ತು ನಿಜವಾಗ್ಲೂ ಲಕ್ಕಿಲಿ ಒಂದು ಚೂರು ಮಿಸ್ಟೇಕ್ ಮಾಡಿದಾಗೆ ತುಂಬ ಕಾನ್ಷಿಯಸ್ ಆಗಿ ಬರಬೇಕಾದ್ರೆ ನೀಟಾಗಿ ಗಾಡಿ ಓಡಿಸ್ಕೊಂಡು ಬಂದೆ. ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಕಾರ್ ಬಗ್ಗೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಟಚ್ ವುಡ್ ನಾನು ಯಾವತ್ತೂ ಯಾವ ಪ್ಲೇಸಲ್ಲೂ ಗಾಡಿನ ಟಚ್ ಮಾಡಿಲ್ಲ, ಅಂದರೆ ಗುದ್ದಿಲ್ಲ, ಎಲ್ಲೂ ಆಕ್ಸಿಡೆಂಟ್ ಕೂಡ ಆಗಿಲ್ಲ. ಸೊ ಅಮ್ಮ ಸೇಫ್ ಡ್ರೈವರ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮಮ್ಮ ಕುತ್ಕೊಳ್ಳಿ ಅಥವಾ ಯಾರೇ ಕುತ್ಕೊಳ್ಳಿ, ನನ್ನ ಡ್ರೈವಿಂಗಲ್ಲಿ ಯಾರೂ ಭಯ ಪಡಲ್ಲ. ಸೊ ದಟ್ಸ್ ಅ ಬೆಸ್ಟ್ ಪಾರ್ಟ್. ಸೊ ನೈಟ್ ಡ್ರೈವ್ ಎಲ್ಲ ನಾನೇ ಓಡಿಸ್ತೀನಿ ಬೇಕಿದ್ರೆ, ಅಥವಾ ಲಾಂಗ್ ಡ್ರೈವ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗಾಡಿ ಓಡಿಸೋದಕ್ಕೆ. ಟ್ರಾಫಿಕಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ, ನನಗೆ ಡ್ರೈವಿಂಗ್ ಅಂದರೂ ಕೂಡ ಸಿಕ್ಕಾಪಟ್ಟೆ ಇಷ್ಟ, ಅದು ಎಸ್ಪೆಷಲಿ ಲಾಂಗ್ ಡ್ರೈವ್. ಸೊ ಇದು ನನ್ನ 4th ಕಾರು ಅಥವಾ 5th ಕಾರ್ ಅನಿಸುತ್ತೆ. ಮೊದಲನೇ ಕಾರ್ ಇದ್ದಿದ್ದು ವ್ಯಾಗನರ್ ಕಾರು, ಅದಾದಮೇಲೆ ಒಂದು ಪೋಲೋ ಇತ್ತು, ಆಮೇಲೆ ಸ್ವಲ್ಪ ದಿನಕ್ಕೆ ಸ್ಪೇರ್ ಆಗಿ ಅಕಾರ್ಡ್ ಕಾರ್ ಇತ್ತು, ಅದಾದಮೇಲೆ ವರ್ಣ ಕಾರ್. ನನ್ನ ಫೇವ್ರೆಟ್ ಕಾರು ವರ್ಣ ಕಾರು. ಸೊ ಕೆಲವು ರೀಸನಿಂದಾಗಿ ಅದನ್ನು ಸೇಲ್ ಮಾಡಬೇಕಾಯಿತು, ಅಂದರೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಪ್ರಾಬ್ಲಮ್ ಆಯಿತು ನನಗೆ ನನ್ನ ಹೋಗ್ತಾ ಇದ್ದಂಥ ಜರ್ನಿಗೆ ಲೊಕೇಶನ್ಗೆ ಅಂತ ಹೇಳಿ. ಅದಾದಮೇಲೆ ಮತ್ತೊಂದು ಫೇವ್ರೆಟು ಈಕೋ ಸ್ಪೋರ್ಟ್ಸ್ ಕಾರು. ಸೊ ಅದು ಈಗಲೂ ಇದೆ, ಅದೊಂಥರ ನನ್ನ ಬೆಸ್ಟಿ, ಯಾಕೆಂದರೆ ಅದು ನನ್ನ ತುಂಬ ಕಡೆ ಕರ್ಕೊಂಡು ಹೋಗಿದೆ. ನನ್ನ ಎಲ್ಲ ಡಿಫಿಕಲ್ಟಿ ಸ್ಟೇಜಲ್ಲೂ ಅದು ನನ್ನ ಜೊತೆ ಇದೆ. ಸೊ ಹಾಗಾಗಿ ನನಗೆ ಈಕೋ ಸ್ಪೋರ್ಟ್ಸ್ ಕಾರ್ ತುಂಬ ಇಷ್ಟ, ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ಯಾವುದೇ ವೆಹಿಕಲ್ ಆಗಿರಲಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ತಗೊಂಡಿರ್ತೀವಿ, ಸ್ಪೀಡಾಗಿ ಓಡಿಸ್ಬೇಕು ಅನ್ನೋ ಹುಮ್ಮಸ್ಸು ಇದ್ದೇ ಇರುತ್ತೆ. ಹಾಗಂತ ನಮ್ಮ ಮನೇಲಿ ನಮಗೋಸ್ಕರ ಕಾಯ್ತಾ ಇರುವಂಥ ಜೀವಗಳನ್ನು ಮರಿಬಾರ್ದು. ಡ್ರೈವ್ ಸೇಫ್, ರೂಲ್ಸ್ನ ಫಾಲೋ ಮಾಡಿ, ಹಾಗೆ ಸೀಟ್ ಬೆಲ್ಟ್ ಹಾಕೋದನ್ನು ಮರಿಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ದೀಪಿಕಾ ದಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.